ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯ ಯಮಕನ ಮರಡಿ ಮತಕ್ಷೇತ್ರದ ದಡ್ಡಿ, ಮನಗುತ್ತಿ, ಮಜತಿ ಹಾಗೂ ಇನ್ನು ವಿವಿಧ ಗ್ರಾಮಗಳಿಗೆ ಚಿಕ್ಕೋಡಿ ಲೋಕಸಭೆ ಸಂಸದರಾದ ಮಾನ್ಯ ಶ್ರೀ ಅಣ್ಣಾ ಸಾಹೇಬ್ ಜೊಲ್ಲೆಜಿ ಅವರು ಭೇಟಿ ನೀಡಿ ಅಲ್ಲಿನ ಜನಪ್ರತಿನಿಧಿಗಳು ಮತ್ತು ಗ್ರಾಮಸ್ಥರೊಂದಿಗೆ ಸಭೆ ನಡೆಸಿ ಸಮಸ್ಯೆಗಳನ್ನು ಆಲಿಸಿ ಸೂಕ್ತ ರೀತಿಯಲ್ಲಿ ಸ್ಪಂದಿಸಿದರು. ಜನರ ಬಳಿಗೆ ತೆರಳಿ ಬೆರೆತಾಗ ಮಾತ್ರ ಅವರ ಸಮಸ್ಯೆಗಳನ್ನು ಅರಿಯಲು ಸಾಧ್ಯ. ಈ ನಿಟ್ಟಿನಲ್ಲಿ ನಾನು ಕಳೆದ 2 ವಾರಗಳಿಂದ ಕ್ಷೇತ್ರದ ಪ್ರತಿ ಗ್ರಾಮಗಳಿಗೆ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ತಿಳಿದಿದ್ದು ಅದನ್ನು ಬಗೆಹರಿಸಿ ಗ್ರಾಮಗಳ ಹಾಗೂ ಜನರ ಹಿತಕ್ಕಾಗಿ ಸತತವಾಗಿ ಶ್ರಮಿಸಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಶ್ರೀ ರವಿ ಹಂಜಿ, ಶ್ರೀ ಕಲಗೌಡ ಪಾಟೀಲ್, ಶ್ರೀ ಬಸವರಾಜ್ ಹುಂದ್ರಿ, ಶ್ರೀ ಕುಶಲ್ ರಜಪೂತ್, ಶ್ರೀ ಸಚಿನ್ ಸಿಂಧೆ ಹಾಗೂ ಸ್ಥಳೀಯ ಮುಖಂಡರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಕಲಪ ಪಾಮ್ ನಾಯಕ್, ಕರ್ನಾಟಕ ಸೂಪರ್ ಫಾಸ್ಟ್ ನ್ಯೂಸ್, ಹುಕ್ಕೇರಿ. ಕನ್ನಡ ಕ್ಷೇತ್ರ ಚುನಾವಣೆ ಆದ ನಂತರ ಇನ್ನೂ ಕೆಲವೊಂದು ಊರು ಯಾವ ವಿಜಿಟ್ ಮಾಡಿಲ್ಲ. ಯಾಕಂದರೆ 4 ಸಂದರ್ಭದಲ್ಲಿ ನಾವು ಬಂದಿದ್ದೀವಿ. ಒಂದು ಫ್ಲಡ್ ಇರ್ಬೋದು, ಒಂದು ಗಾಂಧಿ ಪಾದಯಾತ್ರೆ, ಆಮೇಲೆ ಕೋವಿಡ್ ಮೊದಲನೆಯಲ್ಲಿ ಮತ್ತು ಎರಡನೇಯಲ್ಲಿ ಇನ್ನೂ ಕೂಡ ಕೆಲವೊಂದು ಊರುಗಳು ವಿಜಿಟ್ ಮಾಡಿಲ್ಲ. ಅಂಥ ಊರುಗಳಿಗೆಲ್ಲ ಭೇಟಿ ಕೊಡುವಂಥ ಕಾರ್ಯಕ್ರಮ ಮಾಡಬಹುದು. ಸುಮಾರು ಒಂದು 50-55 ಇರಲಿ. ಈ ಪ್ರಕಾರವಾಗಿ ಇಡೀ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಚಿಕ್ಕೋಡಿ, ನಿಪ್ಪಾಣಿ, ಅಥಣಿ, ಗಾಗ್ವಾಡ್, ರಾಯ್ಬಾಗ್ ಮತ್ತು ಈಗಾಗಲೇ ಕುರ್ಚಿ ಕೂಡ ನಾನು ತಿರುಗಾಡು ಇವತ್ತು ಇಲ್ಲಿ ತಿರುಗಾಡೋದು ಕೆಲಸ ಮಾಡ್ತಾಯಿದ್ದೀನಿ. ಈಗ ಯಾವ್ಯಾವ ಸಮಸ್ಯೆಗಳ ಬಗ್ಗೆ ಇಲ್ಲ, ಭಾಳಷ್ಟು ಸಮಸ್ಯೆಗಳು ಏನಿಲ್ಲ. ಎಂ ಪಿ ಕಡೆಯಿಂದ ಯಾವ್ಯಾವ ಕೆಲಸ ಅಥವಾ ಎಲ್ಲ ನಮ್ಮ ಕಾರ್ಯಕರ್ತರು ಅಲ್ಲಿ ಹೇಳಿದ್ರು. ಅಲ್ಲಿ ಪಂಚಾಯತಿ ಸಂದರ್ಭದಾಗಿರ್ಬೋದು, ರೋಡ್ಗಳಿರ್ಬೋದು, ಸಮುದಾಯ ಭೂಮಿಗಳು ಎಷ್ಟು ಸಾಧ್ಯವಾದಷ್ಟು ನಮ್ಮ ದಂಧೆ ಮಾಡ್ತೀವಿ ಅಂತ ನಾವೆಲ್ಲ ಕಡೆ.